ರಾಜಕುಮಾರನ ಆವಾಗ ಎಲ್ಲರೂ ರಾಜಕೀಯಕ್ಕೆ ಬರಬೇಕು ರಾಜಕೀಯಕ್ಕೆ ಬರಬೇಕು ಅಂತ ಹೇಳ್ತಾರೆ. ಯಾರಿವನು ಆ ಚಿತ್ರೀಕರಣ ಸಂದರ್ಭದಲ್ಲಿ ರಾಜಕುಮಾರ ಮೇಲೆ ಹಲ್ಲೆ ಆಗುತ್ತೆ. ಹಲ್ಲೆ ಅಂದರೆ ಅಂತಿಂಥದ್ದಲ್ಲ, ಅದು ಉಳಿದು ಬಂದಿದ್ದೆ ಒಂದು ದೊಡ್ಡ ವಿಚಾರ. ರವಿಚಂದ್ರನ್ ನನಗೆ ಗೊತ್ತು ಅವ್ರ ಕ್ಯಾರೆಕ್ಟರ್ ಏನು ಅಂತ, ಅವ್ರು ಏನು ಹೇಳ್ತಾರೆ ಅದೇ. ಆದರೆ ಎಲ್ಲಿ ಶೂಟಿಂಗ್ ಅಲ್ಲೇ ಅವರು ಯೋಚನೆ ಮಾಡೋದು ಸಿನಿಮಾ ಸಕ್ಸಸ್ ಕೊಡಬೇಕು ಅಂತ. ಅವ್ರು ಯೋಚನೆ ಮಾಡ್ದಂಗೆ ಸಿನಿಮಾ ಸಕ್ಸಸ್ ಕೊಡೋಕ್ಕಾಗಲಿಲ್ಲ. ಕನಸುಗಾರ ಆದಂಥ ಸಂದರ್ಭದಲ್ಲಿ ರವಿಚಂದ್ರನ್ ನಾನು ಹೇಳಿದೆ, ನಿಮ್ಮ ಎನ್ವಿರಾನ್ಮೆಂಟ್ ಏನಿಲ್ಲ ಸರ್ ಈ ಪಿಕ್ಚರಲ್ಲಿ. ನಾನು ಹಾಕಿದ್ದ ಹೀರೋಯಿನ್ನು, ನಾನು ಹಾಕಿದ್ದ ಡೈರೆಕ್ಟ್ರು, ನಾನು ಹೇಳಿದ ಲೊಕೇಶನ್ನು, ನೀವು ಬೆಳಗ್ಗೆ ಬಂದು ಗಾಡಿ ಕಳಿಸಿದ್ರೆ ಬಂದು ಶೂಟಿಂಗ್ ಅಟೆಂಡ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ ಸರ್ ನಿಮ್ಮ ಪಾತ್ರ. ಕನ್ನಡದ ಹೋರಾಟದಲ್ಲಿ ಕನ್ನಡಕ್ಕೆ ಮೋಸ ಮಾಡಲಿಲ್ಲ, ಕನ್ನಡಿಗರಿಗೆ ಮೋಸ ಮಾಡಲಿಲ್ಲ, ಎಲ್ಲೂ ಹೋಗಿ ಕೈ ಹೋಗಲಿಲ್ಲ, ಕನ್ನಡದ ಹೆಸರು ಹೇಳ್ಕೊಂಡು ಹಣ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಯಾರೋ ಒಬ್ಬರು ಕುಡಿತಾರೆ ಅಂತ ಗೊತ್ತಿತ್ತು, ಅಥವಾ ಸಿಗರೇಟ್ ಸೇರ್ತಾರೆ ಅಂತ ಗೊತ್ತಿತ್ತು. ಅದು ಬಿಡಿ, ಅದೊಂದು ಘಟನೆ, ಯಾವತ್ತೂ ಮರೆಯಲಾಗದಂಥ ಘಟನೆ ಅಂದರೆ 82ರಲ್ಲಿ ಗೋಕಾಕ್ ಚಳವಳಿ ಆಗುತ್ತೆ. 82ರಲ್ಲಿ ಗೋಕಾಕ್ ಚಳವಳಿ ಆದಮೇಲೆ ಆಗಿನ ಸರ್ಕಾರ ಸರ್ಕಾರ ಬದಲಾಗುತ್ತೆ. ರಾಜಕುಮಾರನ ಆವಾಗ ಎಲ್ಲರೂ ರಾಜಕೀಯಕ್ಕೆ ಬರಬೇಕು ರಾಜಕೀಯಕ್ಕೆ ಬರಬೇಕು ಅಂತ ಹೇಳ್ತಾರೆ. ಎಲ್ಲಿ ನಮ್ಮ ರಾಜಕೀಯ ಅಸ್ತಿತ್ವ ಕಳ್ಕೊತೀವೋ ಇನ್ನು ಮುಂದಿನ ದಿನಗಳಲ್ಲಿ ಅಂತ ಒಂಥರ ಪಿತೂರಿ ಉಳ್ಬಿಡ್ತಾರೆ ಬೇರೆ. ಅದಾದಮೇಲೆ ಗೋಕಾಕ್ ಚಳವಳಿ ಆದಮೇಲೆ ಒಂದು ಸರ್ಕಾರನೇ ಬದಲಾವಣೆ ಆಗುತ್ತೆ, ಅದು ಜನತಾ ದಳ ಸರ್ಕಾರ ಬರುತ್ತೆ. ಜನತಾ ದಳ ಸರ್ಕಾರಕ್ಕೂ ನಮಗೂ ಆಗ್ಬರಲ್ಲ, ಯಾಕಂದರೆ ನಮ್ಮ ಫೋರ್ಸ್ ಹಂಗಿತ್ತು ಆವಾಗ. ಎ ಕೆ ಸುಬ್ಬಯ್ಯ ಅಂತ ವ್ಯಕ್ತಿ ಮೊನ್ಮೊನ್ನೆ ತೀರೋದ್ರು ಅಂತ ಕಾಣುತ್ತೆ. ಎ ಕೆ ಸುಬ್ಬಯ್ಯ ಅನ್ನೋನು ಸರ್ಕಾರದ ಪರವಾಗಿ ಹೋಗಿ ಅಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ ತಮಿಳ್ನಾಡಲ್ಲಿ ಊಟಿನಲ್ಲಿ. ಅಲ್ಲಿ ತಮಿಳರ ಮೇಲೆ ದಬ್ಬಾಳಿಕೆ ಆಗ್ತಾಯಿದೆ, ರಾಜ್ಕುಮಾರ್ ಕಡೆಯವರು ರಾಜ್ಕುಮಾರಿಂದ ಹಿಡಿದು ಎಲ್ಲರೂ ಅಲ್ಲಿ ತಮಿಳ್ನವ್ರು ಯಾರು ಇರಬಾರ್ದು ಅಂತ ಹೇಳಿ ಅಂತ ಕುಚೇಷ್ಟು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ರಾಜ್ಕುಮಾರು ಊಟಿಗೆ ಚಿತ್ರೀಕರಣಕ್ಕೆ ಹೋಗ್ತಾರೆ. ಯಾರಿವನು ಆ ಚಿತ್ರೀಕರಣ ಸಂದರ್ಭದಲ್ಲಿ ರಾಜ್ಕುಮಾರ ಮೇಲೆ ಹಲ್ಲೆ ಆಗುತ್ತೆ. ಯಾರ ಮೇಲೆ ಹೇಳಿ? ರಾಜ್ಕುಮಾರ್ ಮೇಲೆ ಹಲ್ಲೆ ಅಂದರೆ ಅಂತಿಂಥದ್ದಲ್ಲ, ಅವತ್ತು ಉಳಿದು ಬಂದಿದ್ದೆ ಒಂದು ದೊಡ್ಡ ವಿಚಾರ. ಅವರು ಹೊಡೆದಿರುವಂಥ ಏಟುಗಳು ಈ ಮೈನ ನೋಡಿಬಿಟ್ರೆ ರಾಜ್ಕುಮಾರ್ಗಿಂಥ ಒಂದು ಪರಿಸ್ಥಿತಿ ಬಂತಲ್ಲ, ಇಂಥ ಒಂದು ಸರ್ಕಾರ ಈ ರೀತಿ ನಡೆಸ್ಕೋತಲ್ಲ ರಾಜ್ಕುಮಾರ್ ಅಂತ ಅವತ್ತು ನನಗೆ ಆದಂಥ ವೇದನೆ ನೋವು ನಮ್ಮಿಂದನೇ ಅದು ಅವತ್ತು ಅಷ್ಟು. ಅಂಥ ಒಂದು ಘಟನೆ ನನ್ನ ಜೀವನದಲ್ಲಿ ಮರೆಯೋಕ್ಕೆ ಸಾಧ್ಯ ಇಲ್ಲ. ಆದರೂ ರಾಜ್ಕುಮಾರ್ ಅವರು ಅವತ್ತು ಯಾರು ಏನು ತಮಿಳ್ನವ್ರಿಗೆ ತೊಂದರೆ ಕೊಡಬೇಡಿ, ನನಗೇನೂ ಆಗಿಲ್ಲ, ಎಲ್ಲರೂ ಶಾಂತಿ ರೀತಿಯಿಂದ ಇರಬೇಕು ಅಂತ ಕನ್ನಡಿಗರಿಗೆ ಕರೆ ಕೊಟ್ರಲ್ಲ ಅವತ್ತು. ನಾವ್ಯಾರೋ ದೇವರುಗಳನ್ನ ನೋಡಿಲ್ಲ, ನಿಜ ದೇವ್ರನ್ನ ನಾನು ನೋಡ್ತಾ ಇದ್ದೀವಿ ಅಂತ ಖುಷಿ ಆಯಿತು. ಆ ಘಟನೆ ನನ್ನ ಜೀವನದಲ್ಲಿ ಹಂಗೆ ಕಹಿಯಾಗಿ ಇನ್ನೂ ಉಳಿದೋಗಿದೆ. ಅದಾದಮೇಲೆ ನಾನು ನನ್ನ ಸ್ವಂತ ಕಾಲಿನಲ್ಲಿ ಬದುಕಬೇಕು ಅಂತ ಹೇಳಿ ಅಲ್ಲಿಂದ ಹೊರಗಡೆ ಬಂದು ಅನೇಕ ಚಿತ್ರಗಳನ್ನು ಮಾಡಿದೆ. ಆದರೆ ಕನ್ನಡ ಹೋರಾಟವನ್ನು ಇವತ್ತಿಗೂ ಬಿಟ್ಟಿಲ್ಲ. ನನ್ನ ಮೊದಲನೇ ಚಿತ್ರನೇ ಅಂಬರೀಷ್ ಏಳು ಸುತ್ತಿನ ಕೋಟೆ. ಅಯ್ಯೋ ಅದೊಂಥರ ವಿಚಿತ್ರ ಅದು ಬೇಡ. ಈಗ ಅದು ಯಾವುದೋ ಒಂದು ಘಟನೆ, ಆ ಘಟನೆಯಿಂದ ಮನಸ್ಸಿಗೆ ನೋವಾಗಿ ಹೊರಗಡೆ ಬಂದೆ ರಾಜ್ಕುಮಾರ್ ಕಂಪನಿಯಿಂದ. ಹೊರಗಡೆ ಬಂದಮೇಲೆ ನಾನು ಸ್ವಂತ
ಇದನ್ನು ಮಾಡಬೇಕು ಅಂತ ಹೇಳಿ ನಾನು ಹೊರಟೆ. ನಾನು ಹೊರಟೆ ಸ್ವಂತ ನನ್ನ ಕಾಲ ಮೇಲೆ ನಾನು ಹೊರಗಡೆ ಬಂದೆ. ಎಲ್ರಿಗೂ ಸ್ವಲ್ಪ ಬೇಸರ ಆಯಿತು, ಹೊರಗಡೆ ಬಂದುಬಿಟ್ಟು ಒಂಟಿಯಾಗ್ಬಿಟ್ರಲ್ಲ ಇವರು ಅಂತ. ನಮ್ಮ ಸಂಘಟನೆಯವರು ಅವರು ಇವರೆಲ್ಲ ತುಂಬ ಫೀಲ್ ಮಾಡಿಕೊಂಡ್ರು. ಆದರೆ ನನ್ನ ನಿರ್ಧಾರ ನಾನು ಬದಲಾವಣೆ ಮಾಡಲೇ ಇಲ್ಲ ಯಾವ ಕಾರಣಕ್ಕೂ. ಬಂದೆ, ಹೊರಗಡೆ ಬಂದೆ, ಒಂದು 4 ದಿವಸ ಸ್ವಲ್ಪ ಅದನ್ನೆಲ್ಲ ಮರೆಸಬೇಕು ಅಂತ ಸ್ನೇಹಿತರು ಗೋವಾ ಕರ್ಕೊಂಡೋದ್ರು. ಒಂದು 4 ದಿನ ಅಲ್ಲಿದ್ದು ಬೆಂಗಳೂರಿಗೆ ಬಂದೆ. ಮತ್ತು ನಮಗೆ ಏನೇನು ಗೊತ್ತಿಲ್ಲ, ಬೇರೆ ಸಿನಿಮಾ ಬಿಟ್ಟರೆ ಬೇರೆ ಏನು ಗೊತ್ತು ನಮಗೆ. ಅದಕ್ಕೆ ಸಿನಿಮಾ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಮೊದಲು ನನ್ನ ಕಣ್ಣಿಗೆ ಬಿದ್ದಿದ್ದೆ ಅಂಬರೀಷ್ ಅವರು, ಗೌರಿಶಂಕರ್ ಕ್ಯಾಮ್ರಾಮನು ನನಗೆ ಆತ್ಮೀಯರು. ರಾಜ್ಕುಮಾರ್ ಕಂಪ್ನಿಗೆ ಬೇಕಾದಷ್ಟು ಪಿಕ್ಚರ್ ಮಾಡಿದ್ವಲ್ಲ ಎಲ್ಲ ಸ್ನೇಹಿತರು. ಆಗ ಗೌರಿಗೆ ಒಂದು ಪಿಕ್ಚರ್ ಮಾಡಿದರು, ನಮಗೆ ತುಂಬ ಹಿಡಿಸಿತ್ತು ಪಿಕ್ಚರು, ಕೆಂಡದ ಮಳೆ ಅಂತ ಹೇಳ್ಬಿಟ್ಟು, ಕೆಂಡದ ಮಳೆ ಅಂತ ಹೇಳಿ ಅದು ನೋಡಿದ್ದೆ ನಾನು. ಗೌರಿ ಕೈಲಿ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಗೌರಿಗೆ ಹೇಳಿದೆ, ಇಲ್ಲ ಒಂದು ಕಥೆ ಇದೆ, ನೀವು ಅಂಬರೀಷ್ ಒಪ್ಪಿಸಿದ್ರೆ ಮಾಡ್ಬೋದು ಅಂತ. ತಪ್ಪು ಮಾಡಿಸ್ತೆ, ಒಪ್ಪಿಸ್ತೀನಿ ಸರ್. ಅಂಬರೀಷ್ ಹೋಟ್ಲಿಗೆ ಹೋದೆ, 414 ಏನೋ ರೂಮ್ ನಂಬರು, 4th ಫ್ಲೋರ್ ವುಡ್ಲ್ಯಾಂಡ್ಸ್ ಹೋಟ್ಲು. ಅಲ್ಲಿ ಹೋದೆ, ಈ ಥರ ಸರ್ ನಾನು ಪಿಕ್ಚರ್ ಮಾಡಬೇಕು ಅಂತ. ಅವ್ರಿಗೆ ಆಶ್ಚರ್ಯ ಆಗೋಯ್ತು, ಏನ್ರಿ ಇದು ರಾಜ್ಕುಮಾರ್ ಜೊತೆ ಇರೋರು ಬಂದು ಹೊರಗಡೆ ನನ್ನ ಪಿಕ್ಚರ್ ಮಾಡ್ತಾಯಿದ್ದೀರಾ ನೀವು, ಅಯ್ಯಯ್ಯೋ ತಮಾಷೆ ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರು. ಇಲ್ಲ ಸರ್ ಆಮೇಲೆ ಹೇಳ್ತೀನಿ, ನಾನು ಹೊರಗಡೆ ಬಂದಿದ್ದೀನಿ, ಇಂಡಿಪೆಂಡೆಂಟ್ ಆಗಬೇಕು ಅಂತ. ಹೌದಾ, ಯಾವತ್ತು ಮಾಡ್ತೀರ ಮಾಡ್ರಿ ಪಿಕ್ಚರ್ ನಂದು, ಯಾವತ್ತು ಮಾಡ್ತೀರ ನೀವು ಮಾಡ್ಬೋದು, ನೀವು ಹೇಳಿದ ದಿವಸ ನಾನು ಶೂಟಿಂಗ್ ಬರ್ತೀನಿ. ಆಯಿತು ಅಂತ ಹೇಳಿ ಮಾಡಿದೆ. ಅಲ್ಲಿಂದ ಪ್ರಾರಂಭ ಆಯಿತು ನನ್ನ ಸ್ವಂತ ಚಿತ್ರ ನಿರ್ಮಾಣ. ಅದಕ್ಕೆ ಇವತ್ತಿಗೂ ಕೂಡ ಅಂಬರೀಷ್ ಅವ್ರು ನೆನೆಸ್ಕೋತೀನಿ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಹೊಸ ಇಮೇಜು, ಅವ್ರ ಆ್ಯಕ್ಷನ್ ಹೀರೋ, ಇದರಲ್ಲಿ ಆ್ಯಕ್ಷನ್ ಇಲ್ಲ, ಬಡವ ಶ್ರೀಮಂತರ ಮಧ್ಯೆ ನಡೆಯುವಂಥ ಒಂದು ಇದು ಕತೆ. ಅದನ್ನು ಇಟ್ಕೊಂಡು ನಾನು ಪಿಕ್ಚರ್ ಮಾಡಿದೆ. ಒಳ್ಳೆ ಹೆಸರು ಬಂತು, ಚಿತ್ರ ಓಡಲಿಲ್ಲ. ಇದು ಮೊದಲನೇ ಇದು. ಅದಾದಮೇಲೆ ಬೇಕಾದಷ್ಟು ಪಿಕ್ಚರ್ ಮಾಡಿದೆ, ರವಿಚಂದ್ರನ್ ಹಾಕ್ಕೊಂಡು ಮಾಡಿದೆ, ದರ್ಶನ್ ಹಾಕ್ಕೊಂಡು ಮಾಡಿದೆ, ಸುದೀಪ್ ಹಾಕ್ಕೊಂಡು ಮಾಡಿದೆ, ಎಂತೆಂಥ ಆರ್ಟಿಸ್ಟ್ಗಳನ್ನ ಹಾಕ್ಕೊಂಡು ಪಿಕ್ಚರ್ ಮಾಡಿದೆ, ಹೊರದೇಶದಲ್ಲಿ ಶೂಟಿಂಗ್ ಮಾಡಿದೆ, ಎಲ್ಲ ಮಾಡಿದೆ. ಏನೂ ಇಲ್ಲದೇ ಇಷ್ಟರ ಮಟ್ಟಿಗೆ ಬಂದಿದ್ದೀನಿ. ಅದು ನನಗೆ ಒಂದು ಹೊಸ ತಿರುಗು ಕೊಟ್ಟಂಥ ದಿನ ಅದು. ಯಾವಾಗ ಬೆಳ್ಳಿ ಕಾಲುಂಗ್ರ 7 ಸುತ್ತಿನ ಕಡೆ ಫೇಲ್ಯೂರ್ ಆಯಿತು, ಅದು ಹಿಂದೆಯೇ ಮತ್ತಿನ್ನೊಂದು ಫೇಲ್ಯೂರ್ ಆಗ್ಬಿಡ್ತು, ರವಿಚಂದ್ರನ್ದು ಜಾಣ. ಸ್ವಲ್ಪ ನಾನು ದಿಕ್ಕೆಟ್ಟಂಗೆ ಒಂಥರ ಮಾನಸಿಕವಾಗಿ ಸ್ವಲ್ಪ ಗೊಂದಲಕ್ಕೆ ಸಿಕ್ಕಾಕ್ಕೊಂಡೆ. ಆ ಟೈಮಲ್ಲಿ ಮತ್ತೆ ಎಸ್ ಎ ಗೋವಿಂದರಾಜ್ ಬಂದರು. ನಾನು ಹೊರಗಡೆ ಬಂದುಬಿಟ್ಟಿದ್ದಲ್ಲ, ಅವ್ರಿಗೆ ಗೊತ್ತಿತ್ತಲ್ಲ. ಎಸ್ ಎ ಗೋವಿಂದರಾಜ್ ಮತ್ತೆ ಬಂದು, ಇಲ್ಲ ಮಾಲಾಶ್ರೀ ಪಿಕ್ಚರ್ ಮಾಡು. ಎಲ್ಲಿ ಸರ್ ಮಾಲಾಶ್ರೀ ಪಿಕ್ಚರ್ ಮಾಡೋದು, ಅವಳೆಲ್ಲಿ, ಅವಳು ಹಿಡಿಯೋದೆಲ್ಲಿ, ಅವಳು ಎಲ್ಲಿಗ ಅಂತ ಹೇಳಿದ್ರು. ನಿನಗೆ ಯಾಕೆ, ನೀನು ಯಾರು ಡೈರೆಕ್ಟ್ರು ಹೇಳು, ನಾನು ಹೇಳ್ತೀನಿ ಅಂತ. ಆಮೇಲೆ ಒಂದು ದಿವಸ ಹೋಗಿ ಮಾತಾಡಿದೆ, ಅಂಕಲ್ ಹೇಳ್ತಾ ಇದ್ದಾರೆ, ಅಂಕಲ್ ನಾನು ಯಾವತ್ತು ಬೇಕಾದ್ರೂ ನಿಮ್ಗೆ ಪಿಕ್ಚರ್ ಮಾಡ್ತೀನಿ, ಅಂಕಲ್ ಏನು ಹೇಳ್ತಾರೋ ಅಷ್ಟೇ ಅಮೌಂಟು ಅಂತ. ನನಗೆ ಗೊತ್ತಿಲ್ಲಮ್ಮ, ಅವನಿಗೆ ಪಿಕ್ಚರ್ ಮಾಡಬೇಕು ಇಮ್ಮಿಡಿಯೇಟಾಗಿ ಅಂತ ಹೇಳಿದ್ರು. ಒಪ್ಕೊಂಡ್ರು ಡೈರೆಕ್ಟ್ರು ಕೆ ವಿ ರಾಜು ನಮ್ಮ ಜೊತೆ. ಹಾಗೆ ಸರ್ ಮಾಲಾಶಿ ಹಾಕ್ಕೊಂಡು ಪಿಕ್ಚರ್, ಏನು ರೀ ಮಾಲಾಶಿ ಹಾಕ್ಕೊಂಡು ಏನು ಪಿಕ್ಚರ್ ನೋಡಿದ್ರಿ, ಯಾವ ಕತೆ ಮಾಡಿದ್ರಿ, ಮತ್ತೊಮ್ಮೆ ನಾನು ಡ್ಯೂಟಿ ಮಾಡೋಕ್ಕಾಗತ್ತಾ, ಏನು ಮಾಡೋದು, ಕತೆ ಬರೀಬೇಕು ಮಾಡಬೇಕು ಇಮ್ಮಿಡಿಯೇಟಾಗಿ ಬಂದ್ಬಿಡೋದು, ನೀವೇ ಡೈರೆಕ್ಟ್ರು. ಹೌದಾ, ಹ್ಞೂ. ಅವಳು ಆ ಇಮೇಜಿಂದ ಹೊರಗಡೆ ಬರ್ಬೇಕು ಸರ್, ಅವಳು ಆ ಥರ ಒಂದು ಕತೆ ಮಾಡಬೇಕು. ಏ ಅವಳನ್ನ ಅದೇ ಥರ ನೋಡಿದ್ರಿ, ಗುಂಡು ಗಿಂಡು ಹಾಕಿಸಿ ಫೈಟು ಗೀಟು ಮಾಡೋದನ್ನ, ನೀವೇನು ಹೊಸ ಇಮೇಜು ಅಂತ ಹೇಳಿದ್ರೆ ಹೆಂಗೆ ಸರ್, ನಾನು 7 ಸುತ್ತಿನ ಕೋಟೆ ಮಾಡಲಿಲ್ವಾ, ಹೊಸ ಇಮೇಜು, ಅವರು ಆಕ್ಷನ್ ಇರೋನೆ ಇವಳು ಅವರು, ಸುಮ್ಮನೆ ಟೈಟ್ಲ್ ಬರ್ಕೊಂಡು ಹೋದರು. ಅವರು ಅವ್ರಿಗೊಂದು ಅಭ್ಯಾಸ ಟೈಟ್ಲ್ ಬರೆಯೋದು, ಪಿಕ್ಚರು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಟೈಟ್ಲ್ಗಳು ಬರೀತಾರೆ, ಯಾವ್ಯಾವ್ದು ಯಾವ್ದು ಟಕ 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 ಅಂತ ಒಂದು 25 ಟೈಟ್ಲ್ ಬರೀತಾರೆ, ಅಷ್ಟು ಎಕ್ಸ್ಪರ್ಟು. ನಾನು ತಗೊಳ್ಳಿ ಏನು ಯಾವ ಟೈಟ್ಲು ಹುಡ್ಕೊಳ್ಳಿ, ಅದು ಕತೆ ಮಾಡೋಣ.
ನೋಡಿದೆ ನನಗೆ ಎಲ್ಲೋ ಓಡ್ಕೊಬಂದು ಬೆಳ್ಳಿ ಕಾರುಂಗ್ರ ಆಗ್ತಾಯಿತ್ತು ಸರ್ ಇದು ಪಿಕ್ಚರ್ ಇದಕ್ಕೆ ಕತೆ ಮಾಡಿ ಅಂದೆ ಹೌದಾ ಅಂದರು ಬೆಳ್ಳಿ ಕಾರುಂಗ್ರ ದೊಡ್ಡ ಹಿಟ್ಟಾಯಿತು ಹಂಪೆ ಶೂಟಿಂಗು ಕೇಳಿಸದೆ ಕಲ್ಲು ಕಲ್ಲಿ ನೋಡಿ ಕನ್ನಡ ನೋಡಿ ಅದು ಅಲ್ಲಿಂದ ಪಯಣ ಮುಗಿಸಿದ್ವಿ ಇನ್ನೂ ನಡೀತಾ ಇದೆ ನಾನೊಬ್ಬ ಕನ್ನಡ ಪರ ಹೋರಾಟಗಾರ ಎಲ್ಲ ಯಾವುದೇ ಹೋರಾಟ ಆದರೂ ನಾನು ಮುಂಚೂಣಿಯಲ್ಲಿರ್ತಿದ್ದೆ ಅದು ಎಲ್ರಿಗೂ ಒಂಥರ ಗೌರವ ಇತ್ತು ನಾನು ಅದನ್ನು ಪ್ರೀತಿ ಅನ್ಕೋತೀನಿ ಆ ಸಂದರ್ಭದಲ್ಲಿ ನಾನೇನು ಹೇಳಿದ್ರು ನೋಡಿ ನಾನು ಅಷ್ಟೇ ರವಿಚಂದ್ರನ್ ನನಗೆ ಗೊತ್ತು ಅವ್ರ ಕ್ಯಾರೆಕ್ಟರ್ ಏನು ಅಂತ ಅವ್ರು ಏನು ಹೇಳ್ತಾರೆ ಅದೇ ಆದರೆ ಎಲ್ಲಿ ಶೂಟಿಂಗ್ ಅಲ್ಲೇ ಯಾಕೆಂದರೆ ಇದ್ದಾಗದಾಗ ಒಂದು ಅವರು ಯೋಚನೆ ಮಾಡೋದು ಸಿನಿಮಾ ಸಕ್ಸಸ್ ಕೊಡಬೇಕು ಅಂತ ಅವ್ರು ಯೋಚನೆ ಮಾಡ್ದಂಗೆ ಸಿನಿಮಾ ಸಕ್ಸಸ್ ಕೊಡೋಕ್ಕಾಗಲಿಲ್ಲ ಎರಡು ಫೇಲ್ಯೂರು ಜಾಣ ಫೇಲ್ಯೂರು ಚೋರ ಚಿತ್ತ ಚೋರ ಫೇಲ್ಯೂರು ಅದಕ್ಕೂ ಫಾರಿನಲ್ಲಿ ಶೂಟಿಂಗ್ ಮಾಡಿ ಇಬ್ಬರು ಹೀರೋಯಿನ್ನು ಅದು ಫೇಲ್ಯೂರು ನಾನು ಫೇಲ್ಯೂರ್ ಆಯಿತು ಅಂದ ತಕ್ಷಣ ನಾನು ಯಾರ ಹತ್ರನೂ ಹೋಗಿ ಮೀಡಿಯಾದಲ್ಲಿ ಹೇಳ್ಕೊಡಿದ್ರು ರವಿಚಂದ್ರನ್ ಹಿಂಗೆ ಮಾಡಿಬಿಟ್ರು ಅವ್ರ ಕತೆ ಅವ್ರ ಡೈರೆಕ್ಟ್ರು ಅವರ ಇದು ಅವರಿಂದ ಹಿಂಗಾಗೋಯ್ತು ಅಂತ ನಾನು ಎಲ್ಲೂ ಅದನ್ನು ಎಲ್ಲೂ ಹೇಳ್ಕೊಳ್ತಿರಲಿಲ್ಲ ಸಿನಿಮಾ ಜನ ನೋಡಲಿಲ್ಲ ಬಿಟ್ಟಾಕಿ ಅಂತ ಆವಾಗಲೇ ಕನಸುಗಾರ ಪ್ರಾರಂಭ ಹುಟ್ಟಿದ್ದು ಕನಸುಗಾರ ಆದಂಥ ಸಂದರ್ಭದಲ್ಲಿ ರವಿಚಂದ್ರನ್ ನಾನು ಹೇಳಿದೆ ನಿಮ್ಮ ಇನ್ವಾಲ್ವ್ಮೆಂಟ್ ಏನಿಲ್ಲ ಸರ್ ಇದು ಪಿಕ್ಚರಲ್ಲಿ ನಾನು ಹಾಕಿದ್ದ ಹೀರೋಯಿನ್ನು ನಾನು ಹಾಕಿದ್ದ ಡೈರೆಕ್ಟ್ರು ನಾನು ಹೇಳಿದ ಲೊಕೇಶನ್ನು ನೀವು ಬೆಳಗ್ಗೆ ಬಂದು ಗಾಡಿ ಕಳಿಸಿದ್ರೆ ಬಂದು ಶೂಟಿಂಗ್ ಅಟೆಂಡ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಸರ್ ನಿಮ್ಮ ಪಾತ್ರ ಅಂತ ಒಪ್ಕೊಂಡ್ರು ದೊಡ್ಡ ಹಿಟ್ಟಾಯಿತು ಕನಸದರ ಅದೊಂದು ಬಟ್ ಏನೇ ಆದರೂ ಒಂದು ಹಿಟ್ಟಾಗಲಿ ಸೋಲಲಿ ನಾವೆಲ್ಲೂ ಮನಸ್ಸನ್ನು ಕೇಳಿಸ್ಕೊಳ್ಳಿಲ್ಲ ಫ್ರೆಂಡ್ಸಾಗೆ ಇದ್ದು ಈ ಕೆಲವರು ನಮ್ಮ ಸ್ನೇಹಿತರು ಬಿಡದೇ ಇಲ್ಲ ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಒಂದು ಎರಡು ಪಿಕ್ಚರು ಹೀರೋ ಆಗಿ ಮಾಡಿದೆ ಒಂದು ರಿಲೀಸ್ ಆಯಿತು ಒಂದು ಬರಲಿಲ್ಲ ಯಾರಿವನಿಗಿಂತ ಬೇಕಾದಷ್ಟು ಪಿಕ್ಚರಲ್ಲಿ ಮಾಡಿದ್ದೀನಿ ನೀವು ನೋಡಿಲ್ಲ ಇಲ್ಲ ನಮಗೇನು ಅನ್ನಿಸ್ತಿರ್ಲಿಲ್ಲ ಯಾಕೆಂದರೆ ಸಿನಿಮಾದಲ್ಲೇ ಇದ್ದು ಅಲ್ಲ ನಮಗೇನು ಅನ್ನಿಸ್ತಿಲ್ಲ ಆದರೆ ಒಂದು ಇನ್ಸಿಡೆಂಟಲ್ಲಿ ಅವತ್ತು ಮೈಸೂರಲ್ಲಿ ಅನುರಾಗ ಅರಳಿತ್ತು ರಜನಿಕಾಂತ್ ಅದನ್ನು ಮಾಡಿದ್ರು ರೀಮೇಕ್ ಮಾಡಿದ್ರು ಸೂಪರ್ ಡೂಪರ್ ಹಿಟ್ ಪಿಕ್ಚರ್ ಅವತ್ತು ಲಾಸ್ಟು ಹೊರಡಬೇಕು ಯಾರು ನೋಡಿದ್ರು ಎಲ್ಲರೂ ಎಲ್ಲೆಲ್ಲೋ ಒಂದೊಂದು ಸೀನಲ್ಲಿ ಬಂದುಬಿಟ್ಟಿದ್ದಾರೆ ನಾನು ಕ್ಯಾಮ್ರಾ ಅಂತ ಭಯ ಪಟ್ಟಿದ್ದು ಮಾಡಿದ್ದು ಅವತ್ತೇ ಏನಂದರೆ ಎಲ್ಲ ಮಾಡಿಬಿಟ್ಟಿದ್ದಾರೆ ಪಿಕ್ಚರಲ್ಲಿ ಯಾರು ಇಲ್ಲ ಈ ಶಾರ್ಟ್ ತೆಗೆದುಬಿಡ್ಬೇಕು ಅಣ್ಣವರು ರೈಲ್ವೆ ಸ್ಟೇಷನಿಂದ ಹಂಗೆ ಬರ್ತಾರೆ ನೀನು ಈ ಕಡೆ ಗೀತಾ ಕೂತಿರ್ತಾಳೆ ಗೀತಾ ಅಲ್ಲ ಮಾಧವಿ ಲೆಫ್ಟಲ್ಲಿ ಕೂತಿರ್ತಾಳೆ ನಾನು ಡ್ರೈವಿಂಗ್ ಮಾಡ್ತಾಯಿರ್ತೀನಿ ಡ್ರೈವಿಂಗ್ ಮಾಡಿ ರಾಜ್ಕುಮಾರ್ ನಡ್ಕೊಂಡು ಬರ್ತಾಯಿರ್ತಾರೆ ಕರೆಕ್ಟಾಗಿ ಹೋಗಿ ಅವರು ಮುಂದೆ ಬ್ರೇಕ್ ಆಗಬೇಕು ಬ್ರೇಕ್ ಅಂದರೆ ಅದು ಸೌಂಡ್ ಬರಬೇಕು ಆ ಥರ ಬ್ರೇಕ್ ಹಾಕಿ ನಿಲ್ಲಿಸ್ಬೇಕು ರಾಜ್ಕುಮಾರ್ ಕಾರ್ ಈ ಡಿಸ್ಟೆನ್ಸಲ್ಲಿ ಹೆಂಗಾಗತ್ತಮ್ಮ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ನಾನೇನಾಗಬೇಕು ಹಾಂ ಅವ್ರು ಬರ್ತಾ ಇರ್ತಾರೆ ಅವ್ರ ಮುಂದ್ಗಡೆ ಜೋರಾಗಿ ಬ್ರೇಕ್ ಹಾಕಿ ಅದು ಹಿಂದ್ಗಡೆ ವೀಲ್ ಸೌಂಡ್ ಬರಬೇಕಂತೆ ಹೆಂಗೆ ಯೋ ರಾಜು ಕೈ ಕನ್ನಡ ತಕ್ಕಣ್ಯ ಯಾರಿಗಾದ್ರು ಕೊಟ್ಬಿಡು ಎಮ್ ಎಸ್ ರಾಜಶೇಖರ್ ಹೋಗಿ ಎಲ್ಲ ಮಾಡಿಬಿಟ್ಟವ್ರು ಕಣ ಅವ್ರ ಪಾಟು ಎಲ್ಲೆಲ್ಲೂ ಅಲ್ಲೊಂದು ಇಲ್ಲೊಂದು ಯಾರಿಲ್ಲ ನೀನು ಒಬ್ಬನೇ ಧೈರ್ಯವಾಗಿ ಮಾಡು ಅಂತ ಅಯ್ಯೋ ಏನೇ ಆಗಿ ಕಟ್ಟಕ್ಕೆ ಸಿಗಿಸ್ತಾ ಇದೆಯಾ ನನ್ನ ಅಂತ ಮಾಡಿದ್ರೆ ಮುಂದೆ ಎರಡು ಸಲ ಮೂರು ಸಲ ಮಾಡಿದೆ ಆಗಲಿಲ್ಲ ಭಯ ಏನೇಳಿ ಎಲ್ಲೂ ಒಂಚೂರು ಟಚ್ ಆಗಿಬಿಟ್ರೆ ನನ್ನ ಕತೆ ಏನಾಗಬೇಕು ಇಲ್ಲಿ ನಮ್ಮವರೇ ಇರ್ಬೋದು ಆದರೆ ಏನು ಅನ್ಕೋತಾರೆ ಎರಡಾಯಿತು ಮೂರಾಯಿತು ಲೈಟ್ ಹೋಗ್ತಾಯಿದೆ ಸಾಯಂಕಾಲ ಆಮೇಲೆ ಇಳಿದೆ ಅಣ್ಣವರು ಬನ್ರಿ ಅಣ್ಣವರು ಬನ್ರಿ ಇಲ್ಲಿ ಗೋವಿಂದು ಯಾಕ್ರಿ ಯಾವ ಗೊತ್ತಿಲ್ಲ ಅಣ್ಣ ಭಯ ಆಗ್ತಾಯಿದೆ ಅಯ್ಯೋ ಅದೇ ರೀ ಏನಕ್ಕೆ ಭಯ ಆಗ್ತಾಯಿದೆ ನನಗೆ ಓ ಎಲ್ಲರೂ ಒಂಚೂರು ಟಚ್ ಆಗಿಬಿಟ್ರಣ್ಣ ಅಂದ ಒಂದು ಕೆಲಸ ಮಾಡಿರಿ ನಾನು ಅಲ್ಲ ಅಂದ್ಕೊಂಡು ಬನ್ನಿರಿ
ಏನು ಹೇಳಿ? ಹ್ಞೂ, ನಾನೇ ಅಲ್ಲ ಅಂದ್ಕೊಂಡ್ರಿ. ಯಾವನ ಎಮ್ ಎಸ್ ರಾಜಶೇಖರ್ ಡೈರೆಕ್ಟ್ರೇ ಬರ್ತಾ ಇದ್ದೆ ಅಂದ್ಕೊಂಡ್ಬಂದ್ರಿ ಅಂದರು. ಆ ಮೈಂಡಲ್ಲಿ ಬನ್ನಿರಿ, ಧೈರ್ಯವಾಗಿ ನೋಡೋಣ ಇದು ಲಾಸ್ಟು ಅಂತ ಹೇಳಿದ್ರು. ನಾನು ಏನು ಇವ್ರು ಬೇರೆ ಧೈರ್ಯ ಕೊಟ್ಬಿಟ್ಟು ಅಂತ ಹೋಗಿ ಅವ್ರು ಹೇಳಿದ ಇದಕ್ಕಿಂತ ಚೆನ್ನಾಗಿ ಮಾಡಿಬಿಟ್ಟೆ ನಿಲ್ಸಿ. ಆವಾಗ ಅಲ್ಲಿದ್ದವರೆಲ್ಲ ಚಪ್ಪಾಳೆ ಹೊಡೆದ್ರು. ಹಾಗೆ ರಾಜ್ಕುಮಾರ್ನ ಕಬ್ಬನ್ ಪಾರ್ಕಲ್ಲಿ ವಾಕಿಂಗ್ ಮಾಡಿಸಿದ್ದೀನಿ ನಾನು ಸಾಯಂಕಾಲ ಟೈಮು, ಗೊತ್ತಿಲ್ಲದ ರಾಜಾಗೆ ಕರ್ಕೊಂಡೋಗಿ. ಅವ್ರಿಗೆ ಆಸೆ ವಾಕಿಂಗ್ ಮಾಡೋಕ್ಕೆ, ಕಬ್ಬನ್ ಪಾರ್ಕ್ ಅಂದರೆ ತುಂಬ ಇಷ್ಟ. ಕಾರಲ್ಲೇ ಒಬ್ಬನೇ ಕರ್ಕೊಂಡೋಗೋದು. ಸ್ವಲ್ಪ ಕತ್ಲಾಗ್ತಿದ್ದಂಗೆ ಅಲ್ಲಿರೋ ಒಂದು ಜಾಗ ಇತ್ತು, ನೋಡ್ಕೊಂಡಿದ್ದೆ. ಅಲ್ಲಿ ನಿಲ್ಲಿಸ್ಬಿಟ್ಟು ಸುಮ್ಮನೆ ಹಿಂಗೆ ಪಾಸ್ ಆದರೆ ಯಾರಿಗೂ ಕಾಣಿಸ್ತಿರಲಿಲ್ಲ. ಅಲ್ಲಿ ಕರ್ಕೊಂಡೋಗಿ ಒಂದು 8 ಗಂಟೆವರೆಗೂ ವಾಕಿಂಗ್ ಮಾಡೋರು, ಯಾವತ್ತೋ ಒಂದು ದಿವಸ, ಇಲ್ಲಾಂದರೆ ಬೆಳಗ್ಗೆ. ಅವ್ರಿಗೆ ಯೋಗ ಸಾಕಾಗಿತ್ತಲ್ಲ, ಇಲ್ಲಾಂದರೆ ಯಾವತ್ತೋ ಒಂದೊಂದು ದಿವಸ ಮೇಲಿನ ನೋಡೋರು. ಹೀಗೆ ಎಲ್ಲ ನಡೆಸ್ಕೊಂಡು ಬಂದು ಇಲ್ಲಿವರೆಗೂ ಪ್ರಯಾಣ ನಡೀತಾ ಇದೆ, ಸಾಗಿಸ್ತಾ ಇದ್ದೀವಿ. ಜನ ನಮ್ಮನ್ನು ನಂಬಿದ್ದಾರೆ, ಪ್ರೀತಿಸಿದ್ದಾರೆ. ಹೇಗೆ ಅಂಥೇಳಿದ್ರೆ ನನ್ನ ಕನ್ನಡದ ಹೋರಾಟದಲ್ಲಿ ಕನ್ನಡಕ್ಕೆ ಮೋಸ ಮಾಡಲಿಲ್ಲ, ಕನ್ನಡಿಗರಿಗೆ ಮೋಸ ಮಾಡಲಿಲ್ಲ, ಎಲ್ಲೂ ಹೋಗಿ ಕೈ ಓಡಲಿಲ್ಲ, ಕನ್ನಡದ ಹೆಸರು ಹೇಳ್ಕೊಂಡು ಹಣ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನನ್ನ ಸರ್ವಸ್ವ ಕನ್ನಡ ರಾಜ್ಕುಮಾರ್. ನಾನೇನೇ ಮಾಡಿದ್ರು ರಾಜ್ಕುಮಾರ್ ಕೆಟ್ಟ ಹೆಸರು ಅಂಥದಕ್ಕೆ ಹೋಗಲೇ ಇಲ್ಲ. ಆದರೂ ನನಗೆ ಸ್ನೇಹಿತರಿದ್ದಾರೆ, ಆತ್ಮೀಯರಿದ್ದಾರೆ, ಮಕ್ಕಳಿದ್ದಾರೆ, ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದೆ. ಕೊರೋನಾ ಬಂದಿದೆ, ಕೊರೋನಾದಲ್ಲಿ ಬದುಕಿದ್ದೀನಿ, ಕೊರೋನಾದಲ್ಲಿ ಬೇಕಾದಷ್ಟು ಜನರ ಸೇವೆ ಮಾಡಿದೆ, ಜನರೊಟ್ಟು ಹೋದೆ, ಬೇಕಾದಷ್ಟು ದಿನಸಿ ಧಾನ್ಯ ಎಲ್ಲ ಹಂಚಿದೆ ಕಾರ್ಮಿಕರಿಗೆ, ಅವ್ರಿಗೆ ಇವರಿಗೆ ಎಲ್ಲ. ನೆನ್ನೆ ದೊಡ್ಡ ಚಳವಳಿ, ಅಲ್ಲಿ ಸಾವಿರಾರು ಜನದ ಮಧ್ಯೆ ನಿಂತ್ಕೊಂಡು ಹೋರಾಟ ಮಾಡ್ಕೊಂಡು ಬಂದೆ. ಆದರೆ ಎಲ್ಲೋ ಒಂದು ಕಡೆ ನನಗೆ ಖುಷಿ, ನನಗೆ ನೆಮ್ಮದಿ ಕೊಡೋದು ಅಂದರೆ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಮೋಸ ಮಾಡಲಿಲ್ಲ, ರೋಲ್ ಕಾಲ್ ಮಾಡಿ ಜೀವನ ಮಾಡಲಿಲ್ಲ, ರಾಜಾರೋಷವಾಗಿ ಎಲ್ಲವನ್ನೂ ಮಾಡಿದ್ದೀನಿ. ಹಾಗಾಗಿ ಅದೊಂದು ತೃಪ್ತಿ ನನಗಿದೆ. ಈಗ ರಾಜ್ಕುಮಾರ್ ಯಾವಾಗಲೂ ನಾನು ಇನ್ನೂ ಕಲಿತಾ ಇದ್ದೀನಿ ಅಂತಿದ್ರು. ಹಾಗೆ ನಾವಿನ್ನೂ ಮಾಡ್ತಾಯಿದ್ವಿ, ಇನ್ನೂ ಮಾಡಬೇಕು ಅಂತ ಆಸೆ ಇದೆ. ಇವತ್ತು ಆಸೆ ಇದ್ದಿದ್ದರೆ ಈ ಬಿಲ್ಡಿಂಗ್ ಕಟ್ಟೋಕ್ಕಾಗ್ತಿರಲಿಲ್ಲ. ಯಾವುದೇಳಿ ಈ ಫಿಲಮ್ ಚೇಂಬರ್ ಇದೆಯಲ್ಲ, ಇದರಲ್ಲಿ ನಂದು ಮಹತ್ವವಾದಂಥ ಪಾತ್ರ ಇದೆ. ಇದ್ರ ಜೊತೆಗೆ ಇನ್ನೊಂದು ವಿಶೇಷವಾಗಿ ಕೊನೆಯದಾಗಿ ಹೇಳ್ಬಿಡ್ತೀನಿ. ಇವತ್ತು ನಮ್ಮ ಒಬ್ಬೊಬ್ಬ ಸದಸ್ಯ 2,000-3,000 ಕೊಟ್ಟು ಮೆಂಬರ್ ಆಗಿದ್ದಾರೆ. ಅದನ್ನು ಇತ್ತೀಚೆಗೆ ಜಾಸ್ತಿ ಮಾಡಿ ಒಂದು ಕ್ಷೇಮನಿಧಿ ಅಂತ ಮಾಡಿದ್ದೆ, ಅದನ್ನು ಸ್ಥಾಪನೆ ಮಾಡಿದ್ದು ನಾನೇ. ಇವತ್ತು ಕಷ್ಟದಲ್ಲಿ ಪ್ರತಿಯೊಬ್ಬರಿಗೂ ಒಂದು 2.5 ಲಕ್ಷ ಸಿಗೋ ಥರ ಒಂದು ಕ್ಷೇಮನಿಧಿ ಅಂತ ಮಾಡಿದ್ದೀನಿ. ಅದಕ್ಕೆ ನಾನೇ, ಯಾಕೆಂತೇಳಿದ್ರೆ ಬೇರೆ ಬೇರೆ ರಾಜ್ಯಗಳೆಲ್ಲ ಇಲ್ಲಿತ್ತು, ಆದರೆ ಇಲ್ಲಿ ಇಲ್ವಲ್ಲ ಅಂತ ಒಂದು ಕೊರಗಿತ್ತು. ಅದನ್ನು ಮಾಡಿದಂಥ ಒಂದು ನೆಮ್ಮದಿ ಇದೆ. ಇವತ್ತು ಕಷ್ಟಕಾಲಕ್ಕೆ ಎಷ್ಟೋ ಜನಗಳಿಗೆ, ಇವತ್ತು 1,000 ಜನಕ್ಕೆ 1,00,000 ರೂಪಾಯಿ ದುಡ್ಡು ಕೊಟ್ಟಿದ್ದೀವಿ ಇವತ್ತು. ಅದೊಂದು ನನಗೆ ತುಂಬಾ ಖುಷಿ ಕೊಟ್ಟಂಥದ್ದು ಅದು. ಹಾಗಾಗಿ ನೋಡೋಣ ಎಲ್ಲಿವರೆಗೆ ಇರಬೇಕು ಅಲ್ಲಿವರೆಗೂ ಕನ್ನಡ ಸೇವೆ, ಚಿತ್ರರಂಗ ಸೇವೆ ನಿರಂತರವಾಗಿ ಮಾಡ್ತಾಯಿರ್ತೀನಿ. ನಿಮ್ಮ ಈ ಒಂದು ನೀವು ನಿಮ್ಮ ವೀಕ್ಷಕರಿಗೆ ನನ್ನ ಬಗ್ಗೆ ಕೆಲವಾರು ವಿಚಾರಗಳನ್ನ ಹೇಳಿದಿರ, ವಿಶೇಷವಾಗಿ ನಿಮಗೆಲ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ. ನೋಡಿ, ಅದು ಪರ್ವತ, ಈ ರಾಜ್ಕುಮಾರ್ ಎಸ್ ಪಿ ಬೀದರಲ್ಲ, ಇದು ದೊಡ್ಡ ಪರ್ವತ. ಇವರನ್ನು ಮೀಸಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಒಬ್ಬ ರಾಜ್ಕುಮಾರ್ ಮೀಸಕ್ಕೆ ಯಾವ ನಟ ಹುಟ್ಟು ಬರೋಲ್ಲ. ಒಬ್ಬ ಎಸ್ ಪಿ ಬಿ ಮೀರಿಸುವಂಥ ಒಬ್ಬ ಸಂಗೀತಗಾರ ಹಾಡುಗಾರ ಮತ್ತೆ ಹುಟ್ಟು ಬರೋಕ್ಕೆ ಸಾಧ್ಯವೇ ಇಲ್ಲ. ಪಾಪ, ಯಾವಾಗಲೂ ನನ್ನ ಸಾರಾ ಅಂತಲೇ ಕರಿತಾ ಇದ್ದಿದ್ದು, ಯಾವಾಗಲೂ ಸಾರಾ ಅಂತಲೇ ಕರಿತಾ ಇದ್ದಿದ್ದು. ಅಂಥ ವ್ಯಕ್ತಿ ನನ್ನ ಚಿತ್ರದಲ್ಲೂ ಕೂಡ ಅನೇಕ ಗೀತೆಗಳನ್ನ ಹಾಡಿದ್ರು. ಹೇಳಿದ್ನಲ್ಲ, ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಎಂಜಾಯ್ ಮಾಡ್ಕೊಂಡು ಹಾಡಿದ್ರು. ಆಹಾ, ಯಾರು ಬರೆದಿದ್ದು ಅಂತ ದೊಡ್ಡರಂಗೆ ಕೊಟ್ಟರು ಬರೆದಿದ್ದು ಅಂತ ಹೇಳ್ಬಿಟ್ಟು. ಇವತ್ತು ಯಾವ ಭಾಷೆಯಲ್ಲಿ ಅವ್ರು ಹಾಡಿಲ್ಲ ಅದನ್ನು ಹುಡುಕ್ಬೇಕು ನಾವು.
ಎಲ್ಲದರಲ್ಲೂ ಸಹಿ ಅನ್ಸ್ಕೊಂಡ್ರು ಒಬ್ಬರೇ ಎಸ್ ಪಿ ಬಿ. ಎಲ್ಲ ಭಾಷೆನೂ ಗೆದ್ದಿದ್ದು, ಎಲ್ಲ ಭಾಷೆ ಜನರನ್ನ ಮನಸ್ಸನ್ನು ಗೆದ್ದಿದ್ದು ಎಸ್ ಪಿ ಬಿ ಮೇರು ಪರ್ವತ ಅಂಥ ಒಬ್ಬ ಗಾಯಕ. ಹುಟ್ಟಲ್ಲ ಹುಟ್ಟೋದಿಲ್ಲ, ನಾವೆಲ್ಲ ನೋಡಿದ್ದೆ ನಮ್ಮ ಪುಣ್ಯ. ಥೂ, ಇದೆಲ್ಲ ಕೇಳ್ತಾ ಇದ್ದರೆ ಭಾಳ ಬೇಜಾರಾಗುತ್ತೆ. ಇದನ್ನು ನಾನು ನೋಡಿರಲಿಲ್ಲ, ಕೇಳಿರಲಿಲ್ಲ. ಯಾರೋ ಒಬ್ಬರು ಕುಡಿತಾರೆ ಅಂತ ಗೊತ್ತಿತ್ತು, ಅಥವಾ ಸಿಗರೇಟ್ ಸೇರ್ತಾರೆ ಅಂತ ಗೊತ್ತಿತ್ತು. ನಾನು 40 ವರ್ಷದ ಅನುಭವದಲ್ಲಿ ಸ್ಯಾಂಡ್ಲ್ವುಡ್ನಲ್ಲಿ ಡ್ರಗ್ ಮಾಫಿಯಾ ಅನ್ನೋದನ್ನು ನಾನು ನೋಡೇ ಇರಲಿಲ್ಲ. ಇತ್ತೀಚಿನ ಮೂರನೇ ಥರ್ಡ್ ಜನ್ರೇಷನ್ ಅಂತ ಏನು ಹೇಳ್ತೀವೋ ಆ ಜನ್ರೇಷನ್ನು ಇವತ್ತು ಇಡೀ ಚಿತ್ರರಂಗದ ಮಾನ ಮರ್ಯಾದೆ ಗೌರವಗಳನ್ನು ಹಾಳು ಮಾಡ್ತಾ ಇದ್ದಾರೆ. ಇಂಥವ್ರಿಗೆ ಇಲಾಖೆ ಕಟ್ಟುನಿಟ್ಟಾದ ಕ್ರಮ ತಗೊಳ್ಳಿ. ಆದರೆ ಯಾರೋ 4 ಜನ ಮಾಡೋದ್ರಿಂದ ಎಲ್ಲರೂ ಬೇರೆ ಎಲ್ಲರೂ ಚಿತ್ರರಂಗದವರೇ ಎಲ್ಲರೂ ಹೀಗೆ ಅಂದ್ಕೋಬೇಡಿ ದಯಮಾಡಿ. ಅದು ಯಾರೋ 4 ಜನ ಮಾಡಿದ್ದಾರೆ, ಅವ್ರಿಗೆ ಈಗಾಗಲೇ ಏನು ಕ್ರಮ ತಗೋಬೇಕು ಇಲಾಖೆ ತಗೊಂಡಿದೆ, ಪನಿಷ್ಮೆಂಟ್ ಅನುಭವಿಸ್ಲಿ ಅವರು. ಡ್ರಗ್ ಮಾಫಿಯಾ ಕನ್ನಡ ಚಿತ್ರರಂಗದಲ್ಲಿ ಕೊನೆಯಾಗಲಿ. ಬಹುಶಃ ನಮಗೆ ಕನಸು ಮನಸ್ಸಲ್ಲೂ ನಾವು ಈ ಚಿತ್ರರಂಗ ಪ್ರವೇಶ ಮಾಡ್ತೀವಿ, ಈ ಚಿತ್ರರಂಗದಲ್ಲಿ ಇಷ್ಟು ಹೆಸರು ಮಾಡ್ತೀವಿ, ಕನಸು ಕೂಡ ಕಂಡಿರಲಿಲ್ಲ. ರಾಜ್ಕುಮಾರ್ ಅವರಿಗೆ ನನ್ನ ಕೆಲಸ ನೋಡಿ ಅವ್ರಿಗೆ ತುಂಬ ಖುಷಿಯಾಯಿತು. ರಾಜ್ಕುಮಾರ್ ಅವ್ರಿಗೆ ಉತ್ತರ ಕರ್ನಾಟಕ ಅಂದರೆ ತುಂಬ ಪ್ರೀತಿ. ಆ ಜನಾಕರ್ಷಣೆ ಇದ್ದಿದ್ದು ಅವರೊಬ್ಬರಿಗೆ, ಇನ್ನು ಯಾರ ಕೈಲೂ ಸಾಧ್ಯ ಇಲ್ಲ ಅದು.